ನಮ್ಮ ಪಕ್ಷದಲ್ಲಿ ಬೆಳೆದೋದ್ರೆ ನಾಯಿಗಳು ಇವರೆಲ್ಲ. ಜೆ ಡಿ ಎಸ್ ಇದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇದ್ದಂಗೆ ಬೆಳೆಸಿ ಕೊಟ್ಟಿದ್ವಿ ನಾವು. ಆದರೆ ಶಿವರಾಮೇಗೌಡರು ಎಂ ಪಿ ಆಗಿದ್ದಾರೆ, 2 ಸರಿ ಎಂ ಎಲ್ ಎ ಆಗಿದ್ದಾರೆ, ಚಲುವರಾಯಸ್ವಾಮಿ ನಮ್ಮಲ್ಲಿ ಬೆಳೆದಿದ್ದಾರೆ, ಆಮೇಲೆ ಸಿದ್ದರಾಮಯ್ಯ ಕೂಡ ನಮ್ಮ ಪಕ್ಷದಿಂದ ಹೋಗಿರೋದು. ಆದರೆ ದೇವೇಗೌಡರು ಬೆಳೆಸಿರೋ ಮನೆಗೆ ಊಟ ಮಾಡಿ ತಟ್ಟೆಗೆ ಉಂಡೋಗಿದಾರಲ್ಲ, ಅಂದರೆ ದೇವೇಗೌಡರು ಶಿವಭಕ್ತರು. ಆ ಯಪ್ಪನ ಮೇಲೆ ಅನ್ಯಾಯವಾಗಿ ಆಡಿದ್ರೆ ಪ್ರಧಾನಿ ಆಗಿದ್ದವರು, ಮತ್ತೆ ಆ ಮನಸ್ಸು ಎಷ್ಟು ನೋವಾಗಿದೆ ಅಂತೆ. ಪ್ರಜ್ವಲ್ ತಪ್ಪು ಮಾಡಿದ್ರೆ ಪ್ರಜ್ವಲ್ನ ಜೈಲಿಗೆ ಹಾಕ್ತಾರೆ, ಹೌದಾ, ರೇವಣ್ಣ ಅವ್ರು ತಪ್ಪು ಮಾಡಿದ್ರೆ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಈ ಕಾರ್ತಿಕ್ನ ಯಾಕೆ ಮುಚ್ಚಿಟ್ಟಿದ್ದಾರೆ, 4 ಜನನ ಯಾಕೆ ಸೇಫ್ ಮಾಡ್ತಾರೆ, ದೇವರಾಜನ್ನ ತಪ್ಪು, ಅವನ್ನೆಲ್ಲ ಡೀಟೇಲ್ ಈಚೆ ಬರುತ್ತೆ ಅಂತ ದೇವರಾಜನ್ ಸೇಫ್ ಮಾಡ್ತಾರೆ, ದೇವರಾಜನ ಎಸ್ ಐ ಟಿ ಕೊಟ್ಟಿದ್ದಾರೆ. ಆದ್ರೆ ಇವ್ರು 4 ಜನ ಕಾರ್ತಿಕ್ನ ಯಾಕೆ ಮುಚ್ಚಿಟ್ಟಿದ್ದಾರೆ ಕಾಂಗ್ರೆಸ್ನವರು, ಇವ್ರ ಮನೆ ಹೆಣ್ಮಕ್ಳಿಗಾದ್ರೆ, ನಾವು ಮಾತ್ರ ಅಲ್ಲಿ ಆಗಿರೋರು ಮಾತ್ರ ಹೆಣ್ಮಕ್ಳು, ಬೇರೆಯವ್ರ ಹೆಣ್ಮಕ್ಳೆಲ್ಲ ಅಂತವ್ರೆ. ದೇವೇಗೌಡರು ಶಾಪ ಕಾಂಗ್ರೆಸ್ಗೆ ಕಟ್ಟಿಟ್ಟಿರೋ ಬುತ್ತಿ ಅಂತ ಹೇಳ್ತೀನಿ ನಾನು. ಅವ್ರ ಕಣ್ಣಲ್ಲಿ ನೀರು ಹಾಕಿರೋ ಇಷ್ಟು ನೊಂದಿದ್ದಾರೆ, ಅವ್ರು ಸಾವು ಬಯಸ್ತಾರೆ, ಅವ್ರ ಮನೆಗೆ ಊಟ ಮಾಡೋದವರು, ಉಂಡ ಮನೆಗೆ 2 ವರ್ಷ ರಾಜ್ಯ ಹೆಂಗೆ ಸರ್ಕಾರ ನಡೆಸ್ತಾರೆ ಮೇಡಮ್. ದಯವಿಟ್ಟು ಡಿ ಕೆ ಶಿವಕುಮಾರ್ಗೆ ಹೇಳ್ತಾ ಇದ್ದೀನಿ, ಶಿವರಾಮೇಗೌಡರಿಗೆ, ಚಲುವರಾಯಸ್ವಾಮಿ, ಪ್ರಿಯಾಂಕಾ ಖರ್ಗೆಗೆ, ಕೃಷ್ಣ ಬೈರೇಗೌಡರಿಗೆ, ಗಾಣಿಗಾರವರಿಗೆ ಹೇಳ್ತೀನಿ, ಅವರಂತ ಅಫೋರ್ಟೆಂಟ್ ಕಾಂಗ್ರೆಸ್ ಜನ ನಾನು ಎಲ್ಲೂ ನೋಡಿಲ್ಲ. ದಯವಿಟ್ಟು ಹೇಳ್ತೇನೆ, ದೇವೇಗೌಡರ ಬಗ್ಗೆ ಇನ್ನೊಂದು ಮಾತಾಡೋರು ಎಲ್ಲಿ ಸಿಕ್ಕರೂ ನಾವಲ್ಲಿ ಸ್ಟ್ರೈಕ್ ಮಾಡ್ತೀವಿ. ಕೆಲವೊಂದು ವಿಚಾರದಲ್ಲಿ ದೇವೇಗೌಡ ಅವರನ್ನ ಪಾಯಿಂಟ್ ಮಾಡ್ತಿದ್ದಾರೆ, ಅಥವಾ ದೇವೇಗೌಡರ ಕುಟುಂಬವನ್ನ ಈ ಒಂದು ಕೆಡ ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಕೆಲಸಗಳು ನಡೀತಾ ಇದೆಯಾ? ಹಿಂಗೆ ಅವ್ರಿಗೇನಂದ್ರೆ ಜೆ ಡಿ ಎಸ್ ಪಕ್ಷ ಇರಬಾರ್ದು, ನಿರ್ನಾಮ ಮಾಡ್ಬೇಕು, ಅದ ಸಾಧ್ಯನೇ ಇಲ್ಲ. ಎಲ್ಲ ಬೆಳೆದೋದವರೆಲ್ಲ ಇಲ್ಲಿದ್ದವರೆಲ್ಲ ಬೆಳೆದು ಹೋಗಿರೋರೆ, ದೇವೇಗೌಡರನ್ನ ಉದ್ದಾರ ಯಾರು ಮಾಡಿಲ್ಲ. ದೇವೇಗೌಡರ ಹೆಸರು ಹೇಳ್ಕೊಂಡು ಅವ್ರ ಪಕ್ಷದಿಂದ ಬೆಳೆದೋಗಿರೋರು ನಿಜವಾದ ಕಾರ್ಯಕರ್ತರು ಇನ್ನೂ ಬದುಕಿದೀವಿ, ಲೀಡರ್ಗಳು ಹೋಗಿರ್ಬೋದು, ಕಾರ್ಯಕರ್ತರು ಬದುಕಿದೀವಿ. ಏನೇ ಕಷ್ಟ ಬಂದ್ರೂ ನಾವು ದೇವೇಗೌಡರ ಜೊತೆ ಇರ್ತೀವಿ. ನಿನ್ನೆ ರಾತ್ರಿ ಆಡಿರೋ ಮಾತಿಗೆ ಇವತ್ತಿಗೆಲ್ಲ ಸ್ಟ್ರೈಕ್ ಮಾಡ್ತೀವಿ, ಇನ್ನು ಮುಂದಿನ ದಿನಗಳು ಇದೇ ಫ್ರೀಡಮ್ ಪಾರ್ಕ್ ಸತ್ಯಾಗ್ರಹ ಕೊಡ್ತೀವಿ ನಾವು. ದೇವೇಗೌಡರ ಬಗ್ಗೆ ಯಾವ ಪಕ್ಷದವರೇ ಮಾತಾಡಲಿ, ನಾವು ಸತ್ಯಾಗ್ರಹ ಕೊಡ್ತೀವಿ. ಅವ್ರು ದೇವೇಗೌಡರು ಚಪ್ಪಲಿ ಎತ್ತಕ್ಕೂ ಲಾಯಕ್ಕಿಲ್ಲ ಶಿವರಾಮೇಗೌಡ, ಇದು ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಅವ್ರಿಗೆ ಅಂದಿರೋದು ನಾವು ಹೆಣ್ಮಕ್ಳು ಸುಮಾರು ಜನ ದಿಢೀರಿನ ಮೇಲೆ ಇದು ಸ್ಟ್ರೈಕ್ ಅನೌನ್ಸ್ ಆಯ್ತು, ಇಲ್ಲ ಅಂದಿದ್ರೆ ಸಾಕಷ್ಟು ಜನ ಸೇರಿ ಅವ್ರು ಸರಿಯಾಗಿ ಅವ್ರ ಮನೆ ಮುಂದೆ ಶಿವರಾಮೇಗೌಡರ ಮನೆ ಮುಂದೆ ಹೋಗಿ ಸ್ಟ್ರೈಕ್ ಮಾಡ್ತೀವಿ. ಶಿವರಾಮೇಗೌಡರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ಗೆ ದೇವೇಗೌಡ ಅವರು ರಿಯಾಕ್ಷನ್ ಕೊಡಬೇಕಾ ಅಥವಾ ಸುಮ್ಮನೆ ಹಾಗೆ ಬಿಟ್ರೆ ಒಳ್ಳೇದು ಅಂತ ಅನ್ಸುತ್ತೆ? ಏನಂತ ಹೇಳ್ತಾರೆ, ಮನ್ಸಿಗೆ ನೋವಾಗಿದೆ, ನಮ್ಮ ಮನೆ ಊಟ ಮಾಡಿ ನಾನು ಬೆಳೆಸಿರೋ ಜನಗಳು ಇವರು ನನ್ನ ಮನೆಗೆ ಈ ತರ ಮಾಡ್ತಿದ್ದಾರೆ ಅಂತ ಯಾರಿಗಾದ್ರೂ ನೋವಾಗುತ್ತಲ್ಲ ಮೇಡಮ್? ಅದು ಅವ್ರು ಸಾಕಿದ್ದು, 2 ಸರಿ ಎಂ ಪಿ ಆಗಿದ್ದಾರೆ, ಎಮ್ ಎಲ್ ಎ ಆಗಿದ್ದಾರೆ, ಫ್ಲೈಟ್ ಅಲ್ಲಿ ಫ್ರೀ ಓಡಾಡ್ತಾ ಇದ್ದಾರೆ. ಈ ದೇವೇಗೌಡರು ಮಾತಾಡಿ ಇವನ್ಗೆ ಏನ್ ಹಕ್ಕಿದೆ? ಇವನಿಗೆ ನಮ್ಮನೆ ತಿಂದೋಗಿರೋ ನಾಯಿ ಇದು, ಅವನಿಗೆ ಎಲ್ಲೇ ಸಿಗ್ಲಿ ನಾವು ಅವ್ನ ಮರ್ಯಾದೆ ಕೊಡಲ್ಲ, ಅವನ್ ಎಲ್ಲಿ ಸಿಕ್ಕಿದ್ರು ನಾವು ಅವನ ಕಾರ್ ಗುತ್ತಿಗೆ ಹಾಕ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.